ಹೇಗೆ ನಿಲ್ಲಿಸೋದು ಸೂಪು ಮನಸ್ಸು ಒಕಟಿ ಚೇಸಿ ಚೂಸೇದೆ ವಾಸಿ ಈ ನೋಟವನ್ನು ಮತ್ತು ಮನಸ್ಸನ್ನು ಒಂದು ಮಾಡು ಅಂತ ಒಂದು ಸರ್ತಿ ಹೇಳ್ತಾರೆ ಎರಡನೇ ಸರ್ತಿ ಮೂರು ಗಂಟೆ ಮೂರು ಗಂಟೆ ಸೂಪು ಮನಸ್ಸು ಗಾಲಿ ಒಕ ಗಡಿಯ ಅಂತಾರೆ ನೋಟವನ್ನು ಮತ್ತು ಮನಸ್ಸನ್ನು ಅಲ್ಲೇ ಇರಿಸಬೇಕು ಮತ್ತು ಗಾಳಿಯನ್ನು ಬಂಧಿಸಬೇಕು ಅಂತಾರೆ ನೀನು ಉಸಿರು ತಗೊಂಬಿಟ್ಟು ನಾಯಿ ಉಸಿರಾಡ್ದಂಗೆ ಉಸಿರಾಡಿದರೆ ಹನ್ನೆರಡು ವರ್ಷ ಹತ್ತು ವರ್ಷ ಬದುಕೋದು ಅಷ್ಟೇ ಹೆಚ್ಚಿಗೆ ಬದುಕೋಕ್ಕಾಗಲ್ಲ ಆ ಉಸಿರನ್ನು ಬಂಧಿಸು ಅವರೆಷ್ಟು ಮೂರು ಗಂಟೆ ಬಂಧಿಸು ಅಂತ ಹೇಳ್ತಾರೆ ಕುಂಭಕ ಮಾಡು ಮೂರು ಗಂಟೆ ಅಂತ ಗುರು ಉಪದೇಶಂ ನಿಲಕಡಗ ಮದಿ ನಿಲುಪವಲನ್ ಮನಸ್ಸು ಸ್ಥಿರವಾಗಿ ಒಂದು ಕಡೆ ನಿಲ್ಲಿಸಬೇಕು ಮನಸ್ಸು ಸ್ಥಿರವಾಗಿ ಒಂದು ಕಡೆ ನಿಲ್ಲಿಸೋದು ಹೇಗೆ ತುಂಬ ಕಷ್ಟ ಭಗವದ್ಗೀತೆಯಲ್ಲೂ ಅರ್ಜುನ ಹೇಳ್ತಾನೆ ಏನಪ್ಪ ಎಲ್ಲ ಹೇಳ್ತಾ ಇದೀಯ ನೀನು ಮನಸ್ಸನ್ನ ನಿಲ್ಲಿಸೋದು ಕಷ್ಟ ಅದು ಕಷ್ಟವಾದಂತಹ ಕೆಲಸ ಹೇಳ್ತಾ ಇದೀಯ ನೀನು ಅಂತ ಹೇಳಿದ್ರೆ ಪರಮಾತ್ಮ ಏನು ಹೇಳ್ತಾನೆ ಇದನ್ನು ನಿಧಾನವಾಗಿ ಸಾಧನೆ ಮಾಡುತ್ತಾ ಸಾಧಕರಿಗೆ ಮಾತ್ರ ಅರ್ಥವಾಗುವುದು ನೀನು ಸಾಧನೆ ಮಾಡು ನಿಲ್ಲಿಸ್ಲಿಕ್ಕಾಗ್ತದೆ ಅಂತ ಕೃಷ್ಣ ಹೇಳ್ತಾನೆ ಈಗ ನೀವು ಇಷ್ಟೊತ್ತು ಕೂಡ ನೋಡಿದಿರಿ ತಾತ್ನವರ ಅವ್ರಿಗೆ ಯಾವ ರೀತಿ ಅವರಿಗೆ ಹಾಲು ಹಾಕಿದರು ನಂತರ ತೊಳೆದರು ಆರತಿ ಎತ್ತಿದ್ರು ನಂತರ ಮೊಸರು ಹಾಕಿದರು ನಂತರ ನೀರನ್ನು ಹಾಕಿದರು ತಿರ್ಗಿ ಆರತಿ ಎತ್ತಿದ್ರು ಜೇನು ಹಾಕಿದರು ತುಪ್ಪ ಹಾಕಿದರು ಎಲ್ಲವನ್ನೂ ಕೂಡ ಹಾಕಿದರು ಇದನ್ನೆಲ್ಲ ಕೂಡ ನೀವು ನೋಡ್ತಾನೇ ಇದ್ದೀರಿ ಇದೇ ಇದೇ ಮನಸ್ಸನ್ನು ನಿಲ್ಲಿಸೋದಕ್ಕೆ ಮುಖ್ಯವಾದಂಥ ಆಯುಧ ಇದೇ ಮನಸ್ಸನ್ನು ನಿಲ್ಲಿಸೋದಕ್ಕೆ ಆಯುಧ ದೊಡ್ಡ ಆಯುಧ ಇದೆ ಮನಸ್ಸನ್ನು ಬುಟ್ಟಿನ ಮಾಯನು ಮನಸ್ಸಂದೇ ಮರ್ದಿಸವಯ್ಯ ನಾರಾಯಣ ಕವಿ ಅಂದರು ಮಾಯ ಎಲ್ಲುಡ್ತದೆ ಮನಸ್ಸಿನಲ್ಲೇ ನಿನ್ನ ಮನಸ್ಸಿನಲ್ಲೇ ಇದನ್ನು ಮುಗಿಸ್ಬಿಡೋದನ್ನು ಕತ್ತರಿಸ್ಬಿಡ್ಸಾಕ್ ಅಂದರೆ ಮನಸ್ಸನ್ನು ಏಕಾಗ್ರ ಚಿತ್ತದಿಂದ ಆ ಕಡೆ ಇಡು ಆ ರೀತಿ ಮಾಡು ಮಾನಸು ಪೂಜೆ ಎಲ್ಲಂದರೆ ಅಲ್ಲೇ ಬೆಂಗಳೂರಿಗೆ ಹೋಗಿದ್ದೀವಿ ಅಲ್ಲಿ ಏನು ದೇವ್ರ ದೇವಸ್ಥಾನ ಇಲ್ಲ ಎಲ್ಲೋ ಒಂದು ಮುಡುಕ್ನಲ್ಲಿ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಯಮ ಕುಸ ಹೊಂಡಾಡಿ ಓಟು ಪನಿಕ್ರಾ ನೋಡು ಅಂದ್ಕೊಂಡ್ರೆ ಚಿಂತೆ ಇಲ್ಲ ಅಲ್ಲಿ ಮಾನಸ ಪೂಜೆಯನ್ನು ಮಾಡಿಬಿಡು ಈ ರೀತಿ ಮನಸ್ಸನ್ನು ನಿಲ್ಲಿಸಬೇಕು ಹೇಗೆ ಇನ್ನೂ ಹೇಳ್ತಾರೆ ಅವರು ಇಲ್ಲು ಕಾಲೇಟಪಡು ಇತರ ಚಿಂತಲು ಲೇವು ಆ ರೀತಿ ಉಂಡವಲೇ ಮಾನ್ ಆತ್ಮ ಪೂಜಾ ಮಾನಸ ಪೂಜೆ ಯಾವ ರೀತಿ ಇರಬೇಕು ಇಲ್ಲು ಕಾಲೇಟಪ್ಪಡು ಮನೆಗೆ ಬೆಂಕಿ ಬಿದ್ದೋಗಿದೆ ಮನೆಯಲ್ಲಿ ಒಂದು ಐದಾರು ಕೋಟಿ ದುಡ್ಡಿ ಇಟ್ಬಿಟ್ಟಿದ್ದಾರೆ ಧಕ 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 ದಗ ಧಕ ಧಕ ಅಂತ ಮನೆ ಉರಿತಾ ಇದೆ ಏನು ಮಾಡೋದು ಹೋಗಿ ಮನೆ ಕ್ ಮನೆಯೊಳಗೆ ದೂರಿದ್ರೆ ಇವರು ಸತ್ತೋಗ್ತಾರೆ ಸುಟ್ಟುಕೊಂಡು ಇಲ್ಲೂ ಕಾಲಪ್ಪಡು ಈ ಇತರ ಚಿಂತಲು ಲೇವು ಆಗ ಬೇರೆ ಚಿಂತೆ ಇರು ಆ ರೀತಿ ಉಂಡವಲೆ ಆತ್ಮ ಪೂಜಾ ಆತ್ಮ ಪೂಜೆ ಆ ರೀತಿ ಇರಬೇಕು ನೀನು ಮನಸ್ಸನ್ನು ನಿಲ್ಲಿಸ್ಬೇಕಾದ್ರೆ ನಿನ್ನ ಮನೆ ಕಡೆ ಅದು ಸುಡ್ತಾ ಇದೆ ಮನೆ ಏಯ್ ಹೋದ್ರೆ ಹೋಗ್ಲಿ ಹೋಗ್ಲ ಹೋಗ ಆ ಕಡೆ ಅಂತಿರಬೇಕು ಆ ರೀತಿ ಇರಬೇಕು ಮಾನಸ ಪೂಜೆ ಆತ್ಮ ಪೂಜೆ ಆಗ ಮಾತ್ರ ಗುರು ಬರ್ತಾರೆ ಗುರು ಯಾಕೆ ಬರ್ತಾರೆ ಏನು ಸಲೀಸಾ ಗುರು ಬಂದ್ಬಿಡೋದು ಈಸಿಯಾಗಿ ಬಂದುಬಿಡ್ತಾರಾ ಅಯ್ಯ ನಾನು ಹೋಗಿದ್ದೆ ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಲ್ಲೋಗಿದ್ದೆ ಇಲ್ಲ విప్రుడు తన భోజనమునకు వేచి ఉన్నట్లు స్త్రీ జార పురుషుని మీద వేచి ఉన్నట్లు హంస కలువతుండ్లకు కాచి ఉన్నట్లు పతివ్రత నారి ತನ್ನ ಪತಿ ದೂರದೇಶ ಮುನಕೇಗಿನ ಎಪ್ಪಡು ಅನಿ ಎದುರು ಚೂಚುಕೊನಿ ಉನ್ನಟ್ಲು ನೋಡಿ ಯಾಕೆ ಹೇಳ್ತಾರೆ ಅವರು ಎಲ್ಲ ಉದಾಹರಣೆಗಳ ಮೂಲಕ ಹೇಳ್ತಾರೆ ತಾತನವರು ಅಂದರೆ ಯಾಕೆ ಅಂದರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಬೇಕಲ್ಲ ಅದಕ್ಕೆ ಎಕ್ಸಾಂಪಲ್ಸ್ ಕೊಟ್ಕೊಂಡು ಕೊಟ್ಕೊಂಡು ಹೇಳ್ತಾರೆ ಅಯ್ಯೋ ತಿಥಿ ಊಟ ಇದೆ ಬೆಳಗ್ಗೆನಿಂದ ಊಟ ಮಾಡಿಲ್ಲಪ್ಪ ನಾನು ಅಂತ ನಮ್ಮ ಹೆಡ್ ಮಾಸ್ಟರ್ ಹೇಳ್ತಾಯಿದ್ರು ಸ್ಕೂಲಲ್ಲಿ ನಾಳೆ ತಿಥಿ ಊಟ ಇದೆ ನಾನು ಇವತ್ತು ಊಟ ಮಾಡಲ್ಲಪ್ಪ ಅಂತ ವಿಪ್ರುಡು ತನ್ನ ತಿಥಿ ಭೋಜನ ಮುನಕು ಕಾಚು ಕೊನಿ ಉನ್ನಟ್ಲು ಅಲ್ಲಿ ಒಳ್ಳೆ ಒಳ್ಳೆ ತಿಂಡಿ ಹಾಕ್ತಾರೆ ವಡೆ ಹಾಕ್ತಾರೆ ಅದು ಇದು ಅದೇ ಮನಸ್ಸು ಜಾರಸ್ತ್ರೀ ಜಾರ ಪುರುಷನ ಮೂದ ಕಾಚಿ ಉನ್ನಟ್ಲು ಜಾರಸ್ತ್ರೀ ಅಂದರೆ ಹೆಣ್ಣು ಜಾರತ್ವದಲ್ಲಿರ್ತಕ್ಕಂಥ ಹೆಣ್ಣು ಅಂದರೆ ಸ್ವಲ್ಪ ಕೆಟ್ಟಿರ್ತಕ್ಕಂಥ ಹೆಣ್ಣು ಎಲ್ಲ ಇಲ್ಲ ಎಲ್ಲ ಒಳ್ಳೆಯವರೇ ಪತಿವ್ರತಿಗಳಿದ್ದಾರೆ ಇಲ್ಲದೆ ಇದ್ರೆ ಮಳೆ ಬರ್ತಾ ಇಲ್ಲ ಈ ದೇಶ ಸುಭಿಕ್ಷವಾಗಿರ್ ಇರ್ತಾ ಇಲ್ಲ ಪತಿವ್ರತ ನಾರಿ ಬೇಕಾದಷ್ಟು ಬೇಕಾದಷ್ಟಿದ್ದಾರೆ ನಮ್ಮ ಭಾರತ ಖಂಡದಲ್ಲಿ ಇದ್ದಾರೆ ಯಾವ ರೀತಿ ಕಾತ್ಕೊಂಡಿದ್ದಾಳೋ ಹಾಗೇ ಹಂಸ ಕಲವ ತುಂಡ್ಲಕ್ಕೂ ಕಾಚಿ ಉಣ್ಣಟ್ಲು ಹಂಸ ಪಕ್ಷಿ ಸೈಲೆಂಟಾಗಿರ್ತದೆ ನೀರಿನ ದಡದಲ್ಲಿ ಪಾಪ ಈ ಏಡಿಗಳು ಅಂತ ಸಣ್ಣ ಸಣ್ಣ ಪ್ರಾಣಿಗಳು ಅವೆಲ್ಲ ಕೂಡ ಯಾಕೋ ಇದು ಪಾಪ ಸೈಲೆಂಟಾಗಿದೆ ಅಂತ ಅವ್ಗೆ ಗೊತ್ತಾಗಲ್ಲ ಹಂಗೆ ಬಂದ ತಕ್ಷಣ ಅದನ್ನು ಇಟ್ಕೊಂಡ್ಬಿಡ್ತದೆ ಅದರ ಮನಸ್ಸೆಲ್ಲ ಕೂಡ ಆ ಏಡಿಗಳ ಮೇಲೆ ಸುಮ್ಮನೆ ಸುಮ್ಮನೆ ಇದೆ ನಾಟಕ ಮಾಡ್ಕೊಂಡಿದೆ ಅದು ಬಂದ ತಕ್ಷಣ ಹಿಡ್ಕೊಂಡ್ಬಿಡ್ತದೆ ಪತಿವ್ರತ ನಾರಿ ತನ್ನ ಪತಿ ದೂರ ದೇಶ ಮುನಕ್ಕೆ ಈಗಿನ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ ತನ್ನ ಗಂಡ ಏನೋ ಕೆಲಸಕ್ಕೆ ಹೋಗಿರ್ತಾರೆ ಯಾವಾಗಲೂ ಹೇ ಅಪ್ಪ ಏ ರಾಮು ಅದೇನು ಸೌಂಡ್ ಸಾಕು ಏ ನೋಡುವ ಅಪ್ಪ ಬಂದ್ರೆನೋ ನೋಡು ಅಪ್ಪ ಬಂದ್ರೆನೋ ನೋಡು ಹೇಯ್ ಅಪ್ಪ ಬಂದಂಗಿದೆ ನೋಡು ನೋಡು ಅಪ್ಪ ಬಂದಂಗಿದೆ ನೋಡು ಅಂತ ಕಾದ್ಕೊಂಡೇ ಇರ್ತಾಳೆ ಸರಿಯಾಗಿ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಎಪ್ಪಡು ಎಪ್ಪಡೂ ಚುನೋ ಅನಿ ಎದುರು ಚೂಚುಕೊನಿ ಉನ್ನಟ್ಲು ಮಾತೃಶ್ರೀ ನಮ್ಮ ಅವರು ಹೆಸರು ಫೋನ್ ಮಾಡ್ತಾರೋ ಎಲ್ಲಿದ್ದೀರಿ ಎಷ್ಟೊತ್ತಿಗೆ ಬರ್ತೀರಿ ಊಟ ಏನು ನಾನು ಚೆನ್ನಾಗಿ ಊಟ ಮಾಡಿದ್ದೀನಮ್ಮ ಫಸ್ಟ್ ಕ್ಲಾಸಿಗೆ ಭಜನೆಯಲ್ಲಿ ಊಟ ಮಾಡಿಬಿಟ್ಟಿದೀನಮ್ಮ ಅಂತ ಹೇಳ್ತಾ ಇರ್ತಾರೆ ಎಪ್ಪಡೂ ಎಪ್ಪಡೂ ಒಚುನೋನು ಎದುರು ಚೂಚುಕುನಿ ಉನ್ನಟ್ಲು ಆ ಮನಸ್ಸು ಆ ರೀತಿ ಇರಬೇಕು ಎಲ್ಲಿ ಪರಮಾತ್ಮನ ಮೇಲೆ ಗುರುವಿನ ಮೇಲೆ ಯಾವಾಗ ಗುರುವಿನ ಮೇಲೆ ಈ ರೀತಿಯೆಲ್ಲ ಮನಸ್ಸನ್ನ ಏಕಾಗ್ರತೆಯಿಂದ ಯಾರು ಇಟ್ಟಿರ್ತಾರೋ ನೋಡಪ್ಪ ಅಲ್ಲಿಗೆ ಗುರುಗಳು ಬರ್ ಬಂದ್ಬಿಡ್ತಾರೆ ನೀವೆಲ್ಲಿಗೂ ಹೋಗ್ಬೇಕಾಗಿಲ್ಲ ನಾವೆಲ್ಲಿಗೂ ಹೋಗ್ಬೇಕಾಗಿಲ್ಲ ಹುಡುಕೊಂಡು ಗುರುಗಳ ಹತ್ರಕ್ಕೆ ಹೋಗ್ಬೇಕಾಗಿಲ್ಲ ಯಾವಾಗ ಮನಸ್ಸಿನ ಮೇಲೆ ಮನಸ್ಸನ್ನು ಆ ಗುರುವಿನ ಮೇಲೆ ಇಟ್ಟಿರ್ತಾರೆ ಆ ಗುರುಗಳು ಹುಡುಕೊಂಡು ಬರ್ತಾರೆ ಗುರುವೇ ದೇವರು ಅವರು ಬೋಧನೆಯನ್ನು ಮಾಡ್ತಾರೆ ಸರಸುಡುಗಾವಲೆ ವಿರಸಮ ಇಡುವಲೇ ಸರ್ವಮುತಾನಿ ತಿಳಿಯವಲೇನು ಸರ್ವಮುತಾನನೇ ತಿಳಿಸೇಟಂದಕ್ಕೂ ಗುರು ಉಪದೇಶಂ ಕಲಗುವವನೇನು ಗುರು ಉಪದೇಶಂ ಕಲಿಗೆ ನಿಲಕಡಗ ಮದಿ ನಿಲುಪವನೇನ್ ಇಷ್ಟೊತ್ತು ಹೇಳಿದೆ ಸ್ಥಿರವಾಗಿ ಮನಸ್ಸನ್ನು ಯಾವ ರೀತಿ ನಿಲ್ಲಿಸಬೇಕು ಅನ್ನೋದಕ್ಕೆ ಎದುರಿಗೇನೆ ಉದಾಹರಣೆ ಹೇಳಿದೆ ನಾನು ಇಲ್ಲಿ ಪೂಜಾ ಇಷ್ಟೊತ್ತು ಆಯಿತು ಅದು ಸಾಕು ಹೆಚ್ಚಿಗೆ ಇನ್ನೇನು ಬೇಡ ಗುರುಗಳನ್ನು ನಾವು ನೋಡಿದ್ದೀವಿ ಹಾಲು ನೋಡಿದ್ವಿ ಮಜ್ಜಿಗೆ ಅದು ಮೊಸರು ನೋಡಿದ್ವಿ ಎಲ್ಲ ನೋಡಿದ್ವಿ ಅದನ್ನು ಮನಸ್ಸಿನಲ್ಲಿ ಬೆಳಿಗ್ಗೆ ಮೂರೊತ್ತು ಮಾಡಬೇಕು ಅಟ್ಲೀಸ್ಟ್ ಎರಡು ಸಮಯ ಎರಡು ಹೊತ್ತು ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ಅಷ್ಟು ಮಾತ್ರ ಮಾನಸ ಪೂಜೆ ಮಾಡಿಬಿಟ್ಟು ಗುರುಗಳಿಗೆ ಮುಗಿಸ್ಬಿಟ್ರೆ ಸಾಕು ಗುರು ಉಪದೇಶ ನಿಲಕಡಗ ಮದಿ ಏನಾಗೋಯ್ತಾ ಪೂರ್ವ ಪುಣ್ಯಮು ಉಂಡವಲೆನ್ ಪೂರ್ವ ಪುಣ್ಯ ಇದ್ರೆ ಮಾತ್ರ ಇಷ್ಟೆಲ್ಲ ಆಗ್ತದೆ ಪೂರ್ವ ಪುಣ್ಯ ಇಲ್ಲ ಅಂದ್ರೆ ಏನೂ ಇಲ್ಲ ನಿಲಕಡಗಾಮಿ ನಿಲಿಪೇಟಂದುಕು ಪೂರ್ವ ಪುಣ್ಯಮು ಉಂಡವಲೆನ್ ಈ ಪೂರ್ವ ಪುಣ್ಯ ಇರಬೇಕು ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಕೌಂಟಲ್ಲಿ ದುಡ್ಡು ಇರಬೇಕು ಎಷ್ಟಿದೆಯಪ್ಪ ನಿನ್ನ ಅಕೌಂಟಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಹತ್ತು ಲಕ್ಷ ಇದೆ ಅದನ್ನು ಇಟ್ಟಿದ್ರೆ ತಾನೇ ಡ್ರಾ ಆಗೋದು ಅಕೌಂಟಲ್ಲೇ ದುಡ್ಡಿಲ್ಲ ಅಂದರೆ ನೀನು ಬ್ಯಾಂಕಿಗೆ ಏನಕ್ಕೆ ಹೋಗ್ಬೇಕು ಅಕೌಂಟಲ್ಲಿ ದುಡ್ಡು ಇಟ್ಟಿರಬೇಕು ಶೇಖರಣೆ ಮಾಡಿರಬೇಕು ಆ ಪೂರ್ವ ಪುಣ್ಯ ಇರಬೇಕು ಹಿಂದೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿರಬೇಕು

ಪೂರ್ವ ಪುಣ್ಯ ಸಾವಿದ್ರೆ ಎಲ್ಲವೂ ಆಗ್ತದೆ ಅಂದರೆ ತಾತ್ನವ್ರು ಒಂದು ಕಡೆ ಹೇಳ್ತಾರೆ ತನು ಗುರುಡು ತನ್ನ ಪಾಲಿ ದೈವಂಬು ತನ್ನು ಗೆಲುಪಿನ ಗುರುಡು ಗುರು ಬಂದ್ಬಿಟ್ರು ಉಪದೇಶ ಮಾಡಿದರು ಆ ಉಪದೇಶ ಏನು ಅಂತ ತನ್ನನ್ನು ತಾನು ತೋರಿಸಿದ್ರು ತನ್ನು ಗೆಲುಪಿನ ಗುರುಡು ತನ ಪಾಲಿ ದೈವಂಬು ನೀಲೋನ ಈಶ್ವರುಡು ನಿಂಡಿ ಉನ್ನಾಡು ಅಂತ ಹೇಳಿದ್ರಲ್ಲ ಗುರುಗಳು ಬಂದು ತನು ಗೆಲುಪಿನ ಗುರುಡು ತನ ಪಾಲಿ ದೈವಂಬು ಅವರೇ ದೇವರು ತನು ಗೆಲುಪಿನ ಗುರುಡು ತಲ್ಲಿ ತಂಡ್ರಿ ತಂದೆ ತಾಯಿ ಯಾರಿದ್ದಾರೆ ಅಂದ್ರೆ ತನ್ನನ್ನು ತಾನು ತಿಳಿಸ್ತಕ್ಕಂಥವರು ತನು ಗೆಲ್ಪಿನ ಗುರುಡು ತಲ್ಲಿ ತಂಡ್ರಿ ತಂದೆ ತಾಯಿ ಕೂಡ ಆ ಗುರುವೇ ನಾವು ಅದನ್ನು ಆತ್ಮಬೋಧಾಮೃತದಲ್ಲಿ ನಾವು ಕೇಳ್ತಾನೆ ಇರ್ತೀವಿ ಧರ್ಮಾಧಿಕಾರಿಗಳು ಹೇಳೋದನ್ನು ಧರ್ಮಾಧಿಕಾರಿಗಳು ಹೇಳ್ತಾರೆ ನಮ್ಮ ತಂದೆ ಹೆಸ್ರು ಇಂಥದ್ದು ನಮ್ಮ ತಾಯಿ ಹೆಸ್ರು ಇಂಥದ್ದು ನಾನು ಅಂತ ಹೇಳೋಲ್ಲ ಅದು ಅದು ವಿನಮ್ರತೆ ಅದು ಭಕ್ತಿ ನನ್ನ ತಂದೆ ತಾಯಿ ಇಂಥವರೇ ಅಂತ ಹೇಳಿಲ್ಲ ಗುರುವೇ ಎಲ್ಲ ಸಕಲವು ಕೂಡ ತಾತ್ನೋರೆ ನನ್ನ ತಂದೆ ತಾತ್ನೋರೆ ತಾಯಿ ತಾತ್ನೋರೆ ಅದನ್ನು ವಿನಮ್ರತೆ ಅನ್ನೋಕ್ಕಾಗಲ್ಲ ಅದು ಭಕ್ತಿ ಅದು ನಂಬಿಕೆ ಮತ್ತು ನಂಬಿರ್ತಕ್ಕಂಥದ್ದು ಸ್ಪಷ್ಟವಾಗಿ ವಿನಮ್ರತೆ ಅಂದರೆ ಏನು ಅಂದರೆ ಕನಕದಾಸರ ಮನೆಯ ಕಸ ಗುಡಿಸು ಬಡದಾಸ ಪುರಂದರ ದಾಸರಿಗೆ ಮಾಡೋ ದಾಸ ಅಂತಂದ್ರೆ ಅಂದ್ರೆ ತಾತ್ನವರು ಅದು ವಿನಮ್ರತೆ ಅದನ್ನು ವಿನಮ್ರತೆ ಅಂತ ನಾವು ಕರೆಯೋದು ಕನಕದಾಸರ ಮನೆಯ ಕಸ ಗುಡಿಸು ಬಡದಾಸ ಅವರಿಗೆ ಕಸ ಗುಡಿಸ್ತಕ್ಕಂಥ ನಾನು ಪುರಂದರದಾಸರಿಗೆ ಮಡಿ ಮಾಡ್ತಾ ನಾನು ಅಂದರೆ ಬಟ್ಟೆ ಒಗೆದು ಕೊಡೋದು ಸ್ನಾನ ಮಾಡೋದು ಇಂಥ ಕೆಲಸಗಳನ್ನು ಮಾಡ್ತಕ್ಕಂಥವನು ಇಂಥ ಯೋಗೀಶ್ವರರಾಗಿದ್ದವರು ಸದ್ಗುರುಗಳಾಗಿದ್ದರು ವರಕವೀಶ್ವರರಾಗಿದ್ದರು ಪರಿವರಾಜಕರಾಗಿದ್ದರು ಪರಬ್ರಹ್ಮ ಸ್ವರೂಪಿಗಳಾಗಿದ್ದರೂ ಕೂಡ ಪುರಂದರ ಕನಕದಾಸರನ್ನು ಈ ರೀತಿ ಕರೀತಾರೆ ನಾವಿದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವೆಷ್ಟು ಮಾತೃದವ್ರು ನಾವೆಷ್ಟು ಮಾತ್ರದವರು ಅಂಥ ತಾತನವರೇ ಆ ರೀತಿ ಹೇಳಬೇಕಾದ್ರೆ ನಾನು ಎಷ್ಟು ಮಾತ್ರದವನಪ್ಪ ನನಗೇನು ಗೊತ್ತಿಲ್ಲಪ್ಪ ನನ್ನ ಪ್ರಾಸ ಗೊತ್ತಿಲ್ಲಪ್ಪ ನನಗೆ ಇನ್ನೊಂದು ಗೊತ್ತಿಲ್ಲಪ್ಪ ಇನ್ನೊಂದು ಗೊತ್ತಿಲ್ಲಪ್ಪ ನಾನೇನು ತಿಳಿದಿರ್ತಕ್ಕಂಥವನಲ್ಲಪ್ಪ ಆದರೂ ಪರಮಾತ್ಮನ ನನ್ನ ಕೈಯಲ್ಲಿ ಬರೆಸಿಬಿಟ್ಟ ತನ್ನೊದೆಲ್ಪು ಗುರುಡು ತನ್ನ ಪಾಲಿ ಗುರುಡು ತನ್ನೊದುಪುಗುರುಡು ತಲಿತಂಡ್ರಿ ತನ್ನೂ ಗೆಲುಪು ಗುರುಡು ದೊರಕಡೆಂದು ಆ ಗುರು ಕಾಣಿಸೋದಿಲ್ಲ ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಇವಾಗ ತಾತನವ್ರು ಇದ್ದಾರೆ ನಮ್ಗೆ ಸಿಕ್ಕಿದ್ದಾರೆಲ್ಲ ಅವರೊಂದು ಕಡೆ ಹೇಳ್ತಾರೆ ಸ್ವಯಂ ಗುರುವನೇ ವಚ್ಚಿನ లేక పదివేలు ఆమడ దూరమునను ఉండినన్ లేక పరమ పదవి ఎందు ఉండినన్ ఆ గురువుకి ఆత్మభూజ జయవలన్ అందే గురు ఎదురుగూ హిర మైలి దూరదూ కూడా ಇಲ್ಲ ಪರಮ ಪದವಿಯಲ್ಲಿ ಅಂದರೆ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಿ ಪರಬ್ರಹ್ಮ ಸ್ವರೂಪಿಗಳಾಗಿದ್ದರೂ ಕೂಡ ಅವರಿಗೆ ಮಾನಸ ಪೂಜೆಯನ್ನು ಆತ್ಮ ಪೂಜೆಯನ್ನು ನೀನು ಮಾಡು ಆತ ಸರಿಗೊಸ್ತಾ ಉಂಡ ಗು ಗುರು ಪಾಪ ಬಟ್ಟಲು ಗಿಟ್ಲು ಮಂಚು ಬೇಸ್ಕೊ ಕಾಶಾಯಿ ಬಟ್ಟಲು ವಸ್ತಾ ಉಂಡರು ಅದಲ್ಲ ಪರಮ ಪದವಿ ಎಂದು ಉಂಡಿ ಉಂಡಿನನ್ನಂತಾರೆ ಪರಮ ಪದವಿ ಅಂದರೆ ಏನು ಪರಬ್ರಹ್ಮ ಸ್ವರೂಪದಲ್ಲಿ ಐಕ್ಯವಾಗಿದ್ರೂ ಕೂಡ ಅಂತವರು ಯಾರೋ ತಾತ್ನೋರೇ ಈಗ ನಮ್ಮೆದುರು ಕಾಣಿಸ್ತಾ ಇಲ್ಲ ನಮ್ಗೆ ಡೈರೆಕ್ಟ್ ಆಗಿ ಪರಮ ಇದ್ದಾರೆ ಪರಬ್ರಹ್ಮ ಸ್ವರೂಪಿಗಳಾಗಿದ್ದಾರೆ ಆಗಿದ್ರೂ ಅವರನ್ನ ನೀನು ಮಾನಸ ಪೂಜೆ ಮಾಡು ಅಂತ ಬೇರೆ ಮಾಡೋಕ್ಕೋಗ್ಬೇಡ ಅವರನ್ನೇ ಆತ್ಮ ಪೂಜೆ ಮಾಡು ಅವರಲ್ಲೇ ಅಂತ ತನು ಗುರುಡು ತನ ಪಾಲಿ ದೈವೊಂಬು ತನು ಗುರುಡು ತಲೆ ತಣ್ರಿ ತನಕ ಗೆಲುಪುಗುರುಡು ದೊರಕ ಡೆಂದು ಅಂದಾಗ ಇಂದ್ರ ಕೇಳ್ತಾನೆ ತನ್ನ ಗೆಲುಪುಗುರುಡು ದೊರಕ ಟೆಟ್ಲು ನೀನೇನೋ ಹೇಳ್ಬಿಟ್ಟಿಯಪ್ಪ ತಂದೆ ತಾಯಿಯವರೇ ಎಲ್ಲ ಇರೋರೆ ಇಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟೆ ತನ್ನ ಗೆಲುಪು ಗುರುಡು ದೊರಕ ಟೆಟ್ಲು ಇಂದ್ರ ಕೇಳ್ತಾನೆ ಆಗಾಗ್ ಪ್ರಶ್ನೆ ಮಾಡ್ತಾ ಇರ್ತಾನೆ ಇಂದ್ರ ಹಾಗ ಒಂದೇ ಉತ್ತರ ಅವ್ರು ಹೇಳೋದು ತನ್ನ ಪೂರ್ವ ಕರ್ಮಂಬು ಸಮಸಿನ ತನು ತಾನೇ ತತ್ವಜ್ಞುಡೈ ಗುರುನಿ ಜೇವಝೇಯು ಗುರು ಗುಣಾಡ್ಡು ಮೆಚ್ಚಿ ಗುಣಮಿಚ್ಚಿ ರಕ್ಷನ್ಸು ನಯ್ಯ ನಾರಾಯಣ ಕವಿ ಅರ್ಥ ಮಾಡ್ಕೊಂಡು ತನ್ನ ಪೂರ್ವ ಪುಣ್ಯ ಸವದಿದ್ರೆ ತನ್ನ ಪೂರ್ವ ಪುಣ್ಯಮು ಸಮಸಿನ ತನು ತಾನೇ ತತ್ವಜ್ಞುಡೈ ಗುರುನು ಸೇವ ಇಲ್ಲಿಗೆ ಬಂದಿರ್ತಕ್ಕಂಥವರೆಲ್ಲ ತಾಯಿಯರು ಎಲ್ಲರೂ ಕೂಡ ಗುರುಗಳ ಹತ್ರಕ್ಕೆ ಬಂದಿದ್ದೀರಿ ಪೂರ್ವ ಪುಣ್ಯ ಸ್ವಲ್ಪ ಸವಿದಿದೆ ಅಂತಲೇ ಅರ್ಥ ಅದಕ್ಕೆ ಅರ್ಥ ಪೂರ್ವ ಪುಣ್ಯ ಸವದಿಲ್ಲ ಅಂದರೆ ಬರಲಿಕ್ಕಾಗಲ್ಲ ನಾವು ಆ ತಾರಕ ಪುರಿ ಚೇರವಲ್ಯನ್ ಅಲ್ಲಿವರೆಗೂ ಕ ಹೋಗೋಕಾಗದೇ ಇದ್ರು ಕೂಡ ಅವ್ರು ಹೇಳ್ತಾರೆ ತಾರಕ ಪುರಿ ಅಂತ ಈಗ ಐ ಎ ಎಸ್ ಅಂತ ಏನು ಹೇಳ್ತೀವಿ ನೀನು ಅದನ್ನು ಮಾಡು ಅಂತ ಹೇಳ್ತಾರೆ ತಾರಕಂಬನ ಗುರಿ ನಿಲುಪವಲ್ಯನ್ ಅಂತಾರೆ ನಿನ್ನ 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 ಗುರಿ ಎಲ್ಲಿರಬೇಕೋ ತಾರಕದಲ್ಲಿರಬೇಕು ಅಂತ ಹೇಳ್ತಾರೆ ಉತ್ತುಂಗ ಶಿಖರ ಅದು ಕೊಂಡ ತಲಕಾಯಕೊಂಡ ಕೊಂಡಲೋ ನದಿ ಕೋಟಿ ದನಮು ಬೆಳ್ಳಿ ದೀಸಿನ ವಾಡು ಎವಡು ಲೇಡಯ್ಯ ಅಂತ ಈ ಬೆಟ್ಟ ಇದೆಯಲ್ಲ ಈ ತಲೆ ನೀನು ಅಲ್ಲಿ ಸಹಸ್ರಾರ್ದಲ್ಲಿ ಹೋಗಿ ಜೀವಾತ್ಮನನ್ನು ಇಲ್ಲಿ ಸೇರಿಸ್ಕೋ ಅಂತ ಹೇಳ್ತಾರೆ ದೊರಕಟ್ಟೆಟ್ಲು ಅಂದರೆ తన పూర్వ కర్మంగు సమస్య తను తానే తత్వజ్ఞుడు గురువుని గురువు దేవదేయూ గురుగుణాడు మెచ్చి అసంతోష ఆగిబుట్టు ఆ హలిబిడప ఏమో సిక్కియ్య గుణమిచ్చి నోడి ఇది బహా ముఖ్యను కుడుకునో ఇన్నొందు 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 ಅವ್ರಿಗೆ ಬೇಕಿಲ್ಲ ಅವ್ರಿಗೆ ಮೆಚ್ಚುಗೆ ಆಗ್ಬಿಡ್ತಾ ಗುಣಮಿಚ್ಚಿ ಅವನ ಒಳ್ಳೆಯ ಗುಣ ಅವನಿಗೆ ಕೊಡ್ತಾನೆ ಕೆಟ್ಟ ಗುಣಗಳನ್ನೆಲ್ಲ ಕೂಡ ತೆಗೆದು ಬಿಸಾಕ್ತಾನೆ ರಕ್ಷಿಸು ನಯ್ಯ ನಾರಾಯಣ ಕವಿ ಅವನನ್ನು ರಕ್ಷಣೆ ಮಾಡ್ತಾನೆ ಇದೆಲ್ಲ ಕೂಡ ತಾತ್ನವ್ರು ಹೇಳ್ತಾ ಇರ್ತಕ್ಕಂಥ ಮಾತುಗಳು ಇವೆಲ್ಲ ಕೂಡ ಇದು ಎಲ್ಲಿ ನಾವು ಕೇಳೋಕ್ಕಾಗಲ್ಲ ದೊಳ ದೊಡ್ಡ ಸಂಗೀತ ವಿದ್ವಾಂಸರಾಗ್ಬೋದು ಕೀರ್ತನೆಗಳನ್ನು ಆಡ್ಬೋದು ದಾಸರದು ಕನಕದಾಸರದು ತ್ಯಾಗರಾಜರದು ಅನ್ನಮಾಚಾರ್ಯರದು ಎಲ್ಲ ತಾತಯ್ಯನವ್ರದ್ದು ಎಲ್ಲ ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂತಹ ವಾಕ್ಯಗಳವೆಲ್ಲ ಕೂಡ ಒಂದೊಂದು ಅರ್ಥ ಮಾಡ್ಕೊಂಬುದಾದ್ರೆ ಭಗವದ್ಗೀತೆ ಅರ್ಥ ಮಾಡ್ಕೊಂಡಂಗೆ ತಾತನವ್ರದು ಇನ್ನೇನು ಬೇರೆ ಇಲ್ವೇ ಇಲ್ಲ ಅವರು ಮೊಟ್ಟ ಮೊದಲನೇದಾಗ ಹೇಳ್ತಾರೆ ನೀನು ಮನುಷ್ಯನ ಕೊಟ್ಟಿದೆಯಲ್ಲಪ್ಪ ಮಾನವ ಜನ್ಮ ದೊಡ್ಡದು ಪುರಂದರ ದಾಸರು ಹೇಳಿದರು ಇದ ಹಾನಿ ಮಾಡಲುಬೇಡಿ ಹುಚ್ಚಪ್ಪಗಳಿರ ಏಯ್ ಏ ಹುಚ್ಚಿರೇ ಏ ತಿಕ್ಕಲೋರೆ ಇದನ್ನ ಇದನ್ನು ಮಾಡ್ಕೋಬೇಡಿ ಇದು ದೊಡ್ಡದಿದು ಸಿಕ್ಬಿಟ್ಟಿದೆ ಹೆಂಗೋ ಇನ್ನು ಇಪ್ಪತ್ತೈದು ಸಾವಿರಕ್ಕೆ ವರ್ಷಕ್ಕೆ ಸಿಗ್ತದೋ ಇನ್ನು ನಲ್ವತ್ತು ಸಾವಿರ ವರ್ಷಕ್ಕೆ ಸಿಗ್ತದೋ ಗ್ಯಾರಂಟಿ ಇಲ್ಲ ಮಾನವ ಜನ್ಮ ಏ ಹುಚ್ಚರೆ ಇದನ್ನು ಹಾನಿ ಮಾಡ್ಕೋಬೇಡಿ ಇದನ್ನು ಬಿಟ್ಬಿಡಬೇಡಿ ಅಂತ ಅವರೇ ಹೇಳಿದ್ದು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮೂಕುತಿ ಅಂತ ಅವರೇ ಹೇಳಿದ್ದು ಪುರಂದರದಾಸರೇ ಎಲ್ಲ ಮಹನೀಯರು ಅದೇ ಹೇಳೋದು ಎಲ್ಲ ಮಹನೀಯರು ಗುರುವಿನ ಬಗ್ಗೆನೇ ಹೇಳ್ತಾ ಇರ್ತಾರೆ

ఐదు నిమిషాలు కనీనా పంచీకృతంబులు పంచ సాధించిన ఘనుడు ఎవడు లేడు పంచీకృతంబులు అందరేను పంచీకృతంబులు అంటే ఏమో చెప్తా ఉన్నాడు అప్ప అంత అనుకోబోదు అందే ఐదు ఐదులా ఇప్పదు అంత ఫైవ్ ఇంటూ ఫైవ్ ఇంటూ ఫైవ్ ఇంటూ ఫైవ్ ఇంటూ ఫైవ్ ಐದು ಐದ್ಲಾ ಇಪ್ಪತ್ತೈದು ಇದು ಪಂಚೀಕೃತಗಳು ಅಕ್ಷರ ಕ್ಷರಗಳು ಅಕ್ಷರ ಒಂದೇ ಕ್ಷರಗಳು ಮಾತ್ರ ಇಪ್ಪತ್ನಾಲ್ಕು ಅಕ್ಷರ ಅಂದರೆ ಕ್ಷರಗಳು ಇಪ್ಪತ್ನಾಲ್ಕು ಈ ಇಪ್ಪತ್ನಾಲ್ಕರ ಜೊತೆ ಒಂದು ಸೇರಿದರೆ ಇಪ್ಪತ್ತೈದು ಇದೇ ಪಂಚೀಕೃತ ಯಾರು ಇಲ್ಲಪ್ಪ ಹೋಗಿದ್ರೆ ಬಿಟ್ಟುಬಿಡು ನಿನ್ನ ಆಗಲಿಲ್ಲ ಎಲ್ಲಾದರೂ ಹೋಗಿ ಪರಮಾತ್ಮನೇ ನಾಮ ಸಂಕೀರ್ತನ ಮೆರಿಗಿನವಾಡು ಯೋಗಿ ನೆಕ್ಸ್ಟ್ ಚಾಯ್ಸ್ ಕೊಡ್ತಾ ಇದ್ದೀನಿ ಕೇಳ್ಕೊ ಅಂದರು ನೀನು ಸಾಧನೆ ಮಾಡೋಕ್ಕಾಗಲಿಲ್ಲ ಪಂಚೀಕೃತಗಳನ್ನೆಲ್ಲ ಕೂಡ ಹೊಂಚಿ ಅದರ ಮೇಲೆ ಎದ್ದು ಮೇಲಕ್ಕೋಗಲಿಲ್ಲ ಇಪ್ಪತ್ತನೇ ಇಪ್ಪತ್ತೈದನೇ ತತ್ವಕ್ಕೆ ನೀನು ಬರಲಿಕ್ಕಾಗಲಿಲ್ಲ ಪರಬ್ರಹ್ಮನಲ್ಲಿ ಐಕ್ಯ ಆಗೋಕ್ಕಾಗಲಿಲ್ಲ ಪರಬ್ರಹ್ಮನಲ್ಲಿ ಐಕ್ಯ ಆಗಿಬಿಟ್ರೆ ಮತ್ತೆ ಜೀವ ಇಲ್ಲ ಹುಟ್ಟೋಂಗಿಲ್ಲ ಇವರೇನು ಹುಟ್ಟೋಂಗಿಲ್ಲ ನಾನು ಹುಟ್ಟಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆಗಾಗ ಕೆಲವರು ಹೇಳ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಇಪ್ರ ಇದು ಪ್ರವಚನಗಳು ಹೇಳ್ತಾರೆ ನಮ್ಮ ಕಡೆ ಎಲ್ಲ ಅಚಲದವ್ರು ಅವರು ಇವರು ತಾತ್ನವರು ಜೀವವನ್ನು ಬಿಟ್ಟುಬಿಟ್ರು ಅಂತ ಹೊಟ್ಟೆ ಹೋಗ್ತದೆ ತಡ್ಕೊಳ್ಳೋಕ್ಕಾಗಲ್ಲ ಕೋಪ ಬರ್ತದೆ ಸಹಿಸ್ಕೋಬೇಕು ಜೀವ ಬಿಟ್ಟಿಲ್ಲ ಜೀವ ಬಿಟ್ಟಿದ್ರೆ ನಾವೆಲ್ಲ ಯಾಕೆ ಬರಬೇಕಾಗಿತಿಲ್ಲಿ ಯುಗಲು ಇನ್ನ ಏನೋ ಇತರ ಜನ್ಮ ಮುಲ್ಯದು ಅಂತ ಅಂದ್ಬಿಟ್ಟಿದ್ದಾರೆ ಕೃತತ್ರೇತ ದ್ವಾಪರ ಕಲಿ ಇಂಥ ಯುಗಗಳು ಎಷ್ಟೇ ಆಗಲಿ ಮತ್ತೆ ನಾನು ಹುಟ್ಟೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಂಥವರು ತಾತನವರು ಕೊದವಲನ್ನೇ ತೀರೆ ಮಾಕು ಇದೇ ಕಡ ಜನ್ಮ ಇನ್ನು ಜನ್ಮ ಇಲ್ಲ ನನಗೆ ಸತ್ತರೆ ತಾನೇ ಹುಟ್ಟೋದು ನೀನು ಸಾವೇ ಇಲ್ಲದೆ ಹೋದರೆ ದಂಡನ ಚೇಸೇ ದೊರ ಮಮ್ಮ ಚೂಸ್ತೆ ವಿರುಸುನು ಯುವರಿಕೆ ಮೇಮು ವಿರವ ಮುರ ಅವನು ದಂಡನೆ ಮಾಡ್ತಾನೆ ದಯಾ ದಾಕ್ಷಿಣ್ಯ ಇಲ್ಲ ಯಮಧರ್ಮರಾಜನಿಗೆ ಅವನೇ ನನ್ನನ್ನು ನೋಡಿದ್ರೆ ಭಯ ಪಡ್ತಾನೆ ಇನ್ನು ನಾನು ಇನ್ನು ಯಾರಿಗೆ ಭಯಪಡಲಿ పోగ్లీ పానీయం కాయలా ఆగలే విట్టుబుడు పంచీకృతంబులు పంచు సాధించిన గనుడు ఎవడు లేడు ఆగలే విట్బడు యోగీశ్వరుండైతే యోగీశ్వరుండైతే యోగి అనవచ్చు నామ సంకీర్తన చేసిన యోగీశ్వరుండ్ అనవచ్చు హోగలి బిట్బిడప ఎరడనే చాయ్స్ కొడతాయి అని కళు వైకుంఠకే నేను పరబ్రహ్మనల్లి స్వరూప ಆಗೋದು ಕಷ್ಟ ಅದು ದೇವರಾಗೋದು ಕಷ್ಟ ಅಲ್ಲೇ ಸೇರ್ಕೊಂಡ್ಬಿಡೋದು ಕಷ್ಟ ಹೋಗ್ಲಿಕ್ಕೆ ಬಿಟ್ಬಿಡು ವೈಕುಂಠ ಆದರೂ ಸೇರ್ಕು ವೈಕುಂಠ ಸೇರ್ಬೇಕಾದ್ರೆ ಏನು ಏನು ಮಾಡಬೇಕು ನಾಮ ಸಂಕೀರ್ತನೆ ಮಾಡು ಅಚ್ಯುತ ಅನಂತ ಗೋವಿಂದ ಕೃಷ್ಣ ಮಾಧವ ಅಂತ ಅನ್ನೋಕ್ಕಾಗಲ್ವೇನು ಈಗಲಿಂದಲೂ ಅಂದ್ರೆ ತಾನೇ ಪ್ರಾಣ ಹೋಗುವಾಗ ಅನ್ನೋಕ್ಕಾಗೋದು ಪ್ರಾಣವಾಯುವಲನ್ನಿ ನೀಪದ ಗುರಿ ನಿಲ್ಪಿ ವೇಗಮೆ ಕಾಯಮಿಡಿಚೇ ಟಪ್ಪು ಡೈನನು ಕಲುಗದ ನೀ ಕರುಣನ ಪೈ ತಾತ್ನವ್ರು ಹೇಳಲ್ವ ಅದಕ್ಕೋಸ್ಕರ ಅವರು ಈ ಎರಡನ್ನು ಹೇಳುತ್ತಾರೆ ಇವೆರಡು ಭಾಳ ಮುಖ್ಯ ನಾಮ ಸಂಕೀರ್ತನೇ ಭಾಳ ಮುಖ್ಯ ಅದಕ್ಕೆ ಮಹಾಪುರುಷರೆಲ್ಲರೂ ಕೂಡ ಈ ನಾಮ ಸಂಕೀರ್ತನೆ ಮೇಲೆ ಹೆಜ್ಜೆ ಇಟ್ಟು ಮುಂದಿನ ಹೆಜ್ಜೆಯನ್ನು ಮೋಕ್ಷಕ್ಕಿಟ್ಟಿದ್ದಾರೆ ಮೊದಲನೇ ಹೆಜ್ಜೆ ಎಡಗಾಲಿನ ಹೆಜ್ಜೆ ನಾಮ ಸಂಕೀರ್ತನೆ ಆಮೇಲೆ ಬಲಗಾಲೂ ಮೋಕ್ಷಕ್ಕೆ ಎಲ್ಲರೂ ಅಷ್ಟೆ ಎಲ್ಲರೂ ಅಷ್ಟೆ ಎಲ್ಲ ಮಹಾಪುರುಷರು ಕೂಡ ನೋಡಿ ನೀವು ಯಾರನ್ನಾದರೂ ನೀವು ನೀವು ಗಣನೆಗೆ ತಗೊಳ್ಳಿ ಯಾರು ಹೇಗೆ ಅಂತ ಎಲ್ಲರೂ ಅಷ್ಟೇ ಆ ರೀತಿಯಾಗಿ ಈ ನಾಮ ಸಂಕೀರ್ತನೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ಈ ನಾಮ ಸಂಕೀರ್ತನೆಯನ್ನು ಈಗ ಪೂಜ್ಯ ಧರ್ಮಾಧಿಕಾರಿಗಳು ಇಪ್ಪತ್ತು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಅದೇ ಒಂದು ಗುಂಪು ಮಾಡಿ ಆ ಗುಂಪಿನ ಜೊತೆ ಅವರ ನೇತೃತ್ವದಲ್ಲಿ ನಾಮ ಸಂಕೀರ್ತನೆ ನಾವು ಎಲ್ಲ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಸಂಚಾರ ಮಾಡಿ ರಾಮ ಕೃಷ್ಣ ಗೋವಿಂದ ಅಚ್ಯುತ ಅನಂತ ಅಂತ ಇದ್ದೀವಿ ಇದಕ್ಕೆಲ್ಲ ಮೂಲ ಪುರುಷರು ಯಾರು ಅಂದರೆ ಅವರೇ ನಾರಾಯಣ ಅಂದರೆ ಏನಪ್ಪ ಅದು ಕರೆಕ್ಟಾ ನಾರಾಯಣ ಅಂದರೆ ಏನಪ್ಪ ಅದು ಕರೆಕ್ಟಾ ಅಂತ ಇಪ್ಪತ್ತೆರಡು ವರ್ಷಗಳ ಹಿಂದೆ ಆಗ್ತಾನೆ ಬಂದಿದ್ದೀನಿ ನಾನು ಆಗ್ತಾನೆ ಒಂದೆರಡು ತಿಂಗಳ ಹಿಂದೆ ಅವರು ಧರ್ಮಾಧಿಕಾರಿಗಳಾಗಿ ಬಂದಿದ್ದಾರೆ ವಾಕಿಂಗ್ ಮಾಡ್ತಾ ಮಾಡ್ತಾ ಕೇಳಿದ್ರು ನನ್ನ ನಾರಾಯಣ ನಾರಾಯಣ ಏನಪ್ಪ ಇದು ನನಗೇನು ಅರ್ಥನೇ ಆಗಲಿಲ್ಲ ನೋಡಪ್ಪ ನಾರಾಯಣ ಅದು ಬೀಜಾಕ್ಷರ ಅದು ಸತ್ಯ ಅದನ್ನು ನಂಬಬೇಕು ನಾವು ನಾರಾಯಣನೇ ಕರೆಕ್ಟು ಅಂತ ಹೇಳಿದ ಮಹಾಪುರುಷರು ಪೂಜ್ಯ ಧರ್ಮಾಧಿಕಾರಿಗಳು ಎಲ್ಲರಿಗೂ ಯಾವ ರೀತಿ ಕೆಲಸ ನಡಿಬೇಕಿಲ್ಲಿ ಆ ಕಾರ್ಯ ಸಿದ್ಧತೆಗಳನ್ನು ಏನೇನು ಕೆಲಸ ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ಈ ಆಗಿರಬೇಕು ಇನ್ನೊಂದು ಆಗಿರಬೇಕು ಡಿಸಿಪ್ಲಿನ್ ಆಗಿರಬೇಕು ಎಲ್ಲವನ್ನೂ ಕೂಡ ಸುಸಜ್ಜಿತವಾಗಿ ನೆರವೇರ್ಕೊಂಡು ಸುಮ್ ಬಂದಂಥವ್ರು ಅವರ ಮಾರ್ಗದರ್ಶನದಲ್ಲಿ ಅವರು ಗುರುವಿನ ಸ್ಥಾನದಲ್ಲಿ ಅಂದರೆ ಅವರು ಏನು ಹೇಳಿದ್ದಾರೆ ಆ ಮಾರ್ಗದರ್ಶನದಲ್ಲಿ ಇಲ್ಲಿರ್ತಕ್ಕಂಥ ನಾವೆಲ್ಲ ಕೂಡ ನೋಡ್ಕೊಂಡು ಬರ್ತಾಯಿದ್ದೀವಿ ಈ ಮಾತುಗಳನ್ನ ಹೇಳ್ತಾ ಇಷ್ಟೊತ್ತು ಕೂಡ ಈ ಕೆಲವು ತಾತ್ನವ್ರ ಬಗ್ಗೆ ಹೇಳೋಕ್ಕೋದ್ರೆ ಒಂದು 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 ವಾರ ಹೇಳಬೇಕು ಒಂದು ಕೀರ್ತನೆ ತಗೊಂಡ್ರೆ ಒಂದು ದಿನ ಎಲ್ಲ ಹೇಳಬೇಕು ಒಂದು ದಿನ ಬೇಕು ಒಂದು ಕೀರ್ತನೆ ತಗೊಂಡ್ರೆ ಎಷ್ಟು ದಿನ ಬೇಕಾದರೂ ತಾತನವ್ರ ಬಗ್ಗೆ ಹೇಳ್ತಾನೇ ಇರ್ಬೋದು ಅಂಥ ವಾಕ್ಯಗಳನ್ನು ಬೀಜಾಕ್ಷರಗಳನ್ನು ಬರೆದಿದ್ದಾರೆ ಇಷ್ಟೊತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಪೂಜ್ಯ ಧರ್ಮಾಧಿಕಾರಿಗಳು ಹಾಗೂ ಮಾತೃಶ್ರೀ ಜೈಕುಮಾರಮ್ಮ ತಾಯಿಯವರು ಅವರಿಂದ ಎಲ್ಲ ಕಾರ್ಯಗಳು ಕೂಡ ಸುಸಜ್ಜಿತವಾಗಿ ನಡೀತಾ ಇದೆ ಒಬ್ಬರ ನೇತೃತ್ವದಲ್ಲಿ ಇರಬೇಕು ಒಬ್ಬರೇ ಲೀಡರ್ ಆಗಿರಬೇಕು ಆ ಲೀಡರ್ ಹೇಳಿ ಏನು ಹೇಳಿದರೆ ಅದನ್ನು ಪಾಲಿಸಬೇಕು ಆ ಲೀಡರ್ ಎಂಥವನಾಗಿರಬೇಕು ಅಂದರೆ ಉತ್ತಮನಾಗಿರಬೇಕು ಅಂದರೆ ಮುಂದಿರು ಮಾಡಕ್ಕೆ ಎನಕ್ ಏನಕ್ಕೆ ಮಾಡೋಕ್ಕೆ ಸರಿಗೋಸ್ತದೆ ಅಂತ ಅಂದೆ ನೇಗಲಿ ರೈತನಿಗೆ ಗೊತ್ತಾಗ್ತದೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಎತ್ತುಗಳನ್ನು ಮೇಡಿ ಹಿಡ್ಕಂಡು ಫಸ್ಟು ಯಾರು ಬ್ರಿಲಿಯಂಟ್ ಯಾರು ಬುದ್ಧಿವಂತ ಯಾರ ಜ್ಞಾನೆ ಯಾರು ಎಕ್ಸ್ಪೀರಿಯನ್ಸ್ಡ್ ಅವನ ಕೈಲಿ ಕೊಡ್ತಾರೆ ನೀನು ಸಾಲ ಹೊಡಿಯಪ್ಪ ಸಾಲಾಕು ಅಂತ ಯಾರ ದಡ್ರ ಕೈಲಿ ಕೊಡೋದಿಲ್ಲ ಆಗ ಅವರು ನೇರವಾಗಿ ಹೊಡಿಬೇಕು ಕಳೆ ಬೀಜ ಆಗಬೇಕಾದ್ರೆ ಇನ್ನೊಂದು ಆಗಬೇಕಾದ್ರೆ ಆಗಬೇಕಾದ್ರೆ ಇದೆಲ್ಲ ರೈತರಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ನನ್ನ ಮುಂದೆ ಬಿಟ್ಟು ನಿನ್ನ ಸಾಲು ಹೊಡಿ ಹಿಂದೆ ಬರ್ತೀವಿ ನಾವು ಅಂಥೇಳಿ ಹತ್ತಾರು ನೇಗಿಲುಗಳು ಅವ್ರ ಹಿಂದೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಬರ್ತಾ ಇರ್ತವೆ ಆ ನೇತೃತ್ವ ವಹಿಸಿರ್ತಕ್ಕಂಥವರು ಮುಂದಿನ ಸಾಲು ಕರೆಕ್ಟ್ ಅಷ್ಟಾಗಿ ತಗೊಂಡು ಹೋಗ್ತಕ್ಕಂಥವರು ತಾತೈನವರ ಒಂದು ಕೀರ್ತಿಯನ್ನು ಅವರ ಏನವರ ಮನಸ್ಸಿನಲ್ಲಿದೆ ಅದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥವರು ಆತ್ಮಬೋಧೆಯನ್ನು ಮಾಡತಕ್ಕಂಥವರು ಧರ್ಮಬೋಧೆಯನ್ನು ಮಾಡ್ತಕ್ಕಂಥವರು ಸ್ವಲ್ಪ ಒಂದು ನಿಮಿಷ ಕೂಡ ತಡೆ ಮಾಡದೆ ಇಲ್ಲಿಗೆ ಮೊದಲೇ ಬಂದು ಯಾವ್ಯಾವ ಕಾರ್ಯ ಹೇಗೆ ಇರಬೇಕು ಏನು ಅಂತ ಅದನ್ನು ತಿಳಿಸ್ತಕ್ಕಂಥವ್ರು ಯಾವುದು ಹೇಗಿರಬೇಕು ಸ್ಪಷ್ಟವಾಗಿ ನೆನ್ನೆಲ್ಲ ಎಷ್ಟು ಚೆನ್ನಾಗಾಯಿತು ಕಾರ್ಯಕ್ರಮಗಳು ಇದನ್ನೆಲ್ಲ ಕೂಡ ನಡೆಸ್ಕೊಂಡು ಹೋಗ್ತಕ್ಕಂಥವರು ಪೂಜ್ಯ ಧರ್ಮಾಧಿಕಾರಿಗಳು ತಂದೆಗೆ ಸಮಾನರಾಗಿರ್ತಕ್ಕಂಥವರು ಅವರಿಗೂ ಮತ್ತು ಮಾತೃಶ್ರೀ ಜಯಕುಮಾರಮ್ಮನವ್ರಿಗೂ ಅನಂತ ಅನಂತ ಪಾದಗಳಿಗೆ ಅವರಿಗೆ ನಮಸ್ಕಾರ ಮಾಡಿ ಈ ಕೆಲವು ಮಾತುಗಳನ್ನು ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ